ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಡೀ ದೇಶಾದ್ಯಂತ ಮೊದಲ ಹಂತದ ಚುನಾವಣೆ ಆರಂಭ ಆಗೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಚುನಾವಣಾ ಪ್ರಣಾಳಿಕೆಗಳನ್ನು ರಿಲೀಸ್ ಮಾಡ್ತಾ ಇದ್ದಾವೆ. ಈಗಾಗಲೇ ಕಾಂಗ್ರೆಸ್ ರಿಲೀಸ್ ಮಾಡಿದೆ, ಬಿಜೆಪಿಯು ಕೂಡ ಸಂಕಲ್ಪ ಪತ್ರ ಅಂತ ಅದನ್ನು ಹೊರತಂದಿದೆ. ಸಮಾಜವಾದಿ ಪಾರ್ಟಿ, TMC, ಹೀಗೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮ ತಮ್ಮ ಪ್ರಣಾಳಿಕೆಗಳನ್ನು ರಿಲೀಸ್ ಮಾಡಿದ್ದಾವೆ. ಇಂತಹ ಸಂದರ್ಭದಲ್ಲಿ ಈ ದೇಶದ ಒಂದು ರಾಜಕೀಯ ಪಕ್ಷವಾದಂಥ CPIM, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾರ್ಕ್ಸ್ವಾದಿ, ಈ ಪಕ್ಷವೂ ಕೂಡ ಒಂದು ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದೆ. ಇದು ದೇಶದಲ್ಲೇ ಸಂಚಲನ ಸೃಷ್ಟಿಯಾಗಿದೆ. ಇವರೇನಾದರೂ ಅಧಿಕಾರಕ್ಕೆ ಬಂದಿದ್ದೇ ಆದರೆ ದೇಶದ ಗತಿ ಏನು ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಮಿತ್ರರು, ಇವರು ಅಧಿಕಾರಕ್ಕೆ ಬರೋದು ಅಂತಂದರೆ ಈ ದೇಶದಲ್ಲಿ CPIM ಏಕಾಂಗಿಯಾಗಿ ಅಧಿಕಾರಕ್ಕೆ ಬರೋದಿಲ್ಲ. ಬದಲಾಗಿ INDIA ಕೂಟ ಅಧಿಕಾರಕ್ಕೆ ಬಂದರೆ ಅವರು ಕೂಡ ಅದರ ಭಾಗ ಆಗಿರ್ತಾರೆ. ಯಾಕೆಂದರೆ CPIM ಕೂಡ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದಂತಹ ಪಕ್ಷ. ಈಗ ಅವರ ಪ್ರಣಾಳಿಕೆಯನ್ನು ನೋಡಿ ಪ್ರತಿಯೊಬ್ಬನೂ ಕೂಡ ಭಯಪಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಅದೇನು ಕೇಳಿದ್ರೆ, ಈ ದೇಶದಲ್ಲಿರುವಂತಹ ಅಣ್ವಸ್ತ್ರವನ್ನು ನಾಶ ಮಾಡ್ತೀವಿ, ನಾವು ಅಧಿಕಾರಕ್ಕೆ ಬಂದಿದ್ದೇ ಆದರೆ ಒಂದೇ ಒಂದು ಅಣ್ವಸ್ತ್ರವೂ ಕೂಡ ಈ ದೇಶದಲ್ಲಿ ಇರೋದಿಲ್ಲ. ಮಿತ್ರರೇ, ಏನಿದು ವಿಚಾರ? CPIM ಈ ರೀತಿಯಾಗಿ ತನ್ನ ಘೋಷಣಾ ಪತ್ರದಲ್ಲಿ ಹೇಳಿರೋದು ಯಾಕೆ? ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಕಾಂಗ್ರೆಸ್ ಪಕ್ಷದ ನಿಲುವೇನು? ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತೆ. ಕಾರಣ, INDIA ಕೂಟದಲ್ಲೇ ಇರುವಂತಹ ಪಕ್ಷ CPIM. CPIM ನ ಘೋಷಣಾ ಪತ್ರ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದ ಘೋಷಣಾ ಪತ್ರವೂ ಕೂಡ ಹೌದು. ಹೀಗಾಗಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ, ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ CAA ಬ್ಯಾನ್ ಮಾಡ್ತೀವಿ, ಜೊತೆಗೆ NRC ಜಾರಿಗೆ ತರದ ಹಾಗೆ ನಿಷೇಧವನ್ನು ಹೇರ್ತೀವಿ. ಅವರೊಂದು ರೀತಿಯ ಘೋಷಣಾ ಪತ್ರವನ್ನು ಹೊರಡಿಸಿದ್ದಾರೆ. ಹಾಗಾದರೆ ಈ INDIA ಕೂಟದ ಘೋಷಣಾ ಪತ್ರಗಳು ಈ ದೇಶದಲ್ಲಿ ಜಾರಿ ಆಗಿದ್ದೇ ಆದರೆ ಈ ದೇಶ ಉಳಿಯುತ್ತಾ, ಈ ದೇಶಕ್ಕೆ ಭವಿಷ್ಯ ಇದೆಯಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, BJP ಮುಂದಿನ ಬಾರಿ ಅಧಿಕಾರಕ್ಕೆ ಬಂದಿದ್ದೆ ಆದರೆ, ಅಂದರೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆಗಿದ್ದೆ ಆದರೆ, ನಾವು ಇಂತಿಂಥ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತ ಒಂದು ಸಂಕಲ್ಪ ಪತ್ರವನ್ನು ಹೊರತಂದಿದೆ. ಅದಕ್ಕೆ ಅವರು ಸಂಕಲ್ಪ ಪತ್ರ ಅಂತ ಕರೆದಿದ್ದಾರೆ, ಜೊತೆಗೆ ಮೋದಿ ಅವರ ಗ್ಯಾರಂಟಿ ಅಂತ ಕೂಡ ಕರೆಯಲಾಗಿದೆ. ಅವರೇನು ಹೇಳಿದ್ದಾರೆ, ನಾವು ಅಧಿಕಾರಕ್ಕೆ ಬಂದರೆ ಇಡೀ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವಂಥದ್ದು ನಮಗೆ ಮೂಲ ಉದ್ದೇಶ. ಈ ಹಿಂದೆ ಅವರು Article 370 ಬಗ್ಗೆ ಹೇಳಿದರು, ರಾಮ ಮಂದಿರದ ಬಗ್ಗೆ ಹೇಳಿದರು, ಅದೆಲ್ಲ ಈಡೇರಿಸಿದ್ದಾರೆ. ಹಾಗೆ ಒಂದು ದೇಶ ಒಂದು ಚುನಾವಣೆಯನ್ನು ಜಾರಿಗೆ ತರ್ತೀವಿ ಎನ್ನುವ ಬಗ್ಗೆಯೂ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಇದರ ಜೊತೆಗೆ ಅಡುಗೆ ಅನಿಲವನ್ನು ಪ್ರತಿ ಮನೆಗೂ ಕೂಡ ಪೈಪ್ಲೈನ್ ಮೂಲಕವಾಗಿ ಸಪ್ಲೈ ಮಾಡ್ತೀವಿ, ಈ ಮೂಲಕವಾಗಿ ಅಡುಗೆ ಅನಿಲದ ಚಾರ್ಜನ್ನು ಕಡಿಮೆ ಮಾಡ್ತೀವಿ. ಈಗೇನು ಒಂದು ಸಿಲಿಂಡರ್ಗೆ 1,000, 1,050, 1,100 ರೂಪಾಯಿವರೆಗೆ ಕೊಡಬೇಕೋ, ಈ ಹಣವನ್ನು 30% ಕಡಿಮೆ ಮಾಡ್ತೀವಿ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕಡಿಮೆ ಆಗುತ್ತೆ, ನಿಮಗೆ ಅಗ್ಗದ ದರದಲ್ಲಿ ಅಡುಗೆ ಅನಿಲ ಸಿಗುವ ಹಾಗೆ ಮಾಡ್ತೀವಿ ಅಂತೇಳಿ ಅವರೊಂದು ಘೋಷಣೆ ಮಾಡಿದ್ದಾರೆ. ಜೊತೆಗೆ ಸೋಲಾರ್ ಎನರ್ಜಿ ಮೂಲಕ ಪ್ರತಿ ಮನೆಯಲ್ಲೂ ಕೂಡ ಉಚಿತ ವಿದ್ಯುತ್ ಬಿಲ್ ಬರುವ ಹಾಗೆ ಮಾಡ್ತೀವಿ. ಈಗ ಕಾಂಗ್ರೆಸ್ನವರು ಪ್ರತಿ ಮನೆಗೂ ಕೂಡ ಗೃಹಜ್ಯೋತಿ ಯೋಜನೆಯಡಿ ಉಚಿತ ಬಿಲ್ ಬರುವ ಹಾಗೆ ಮಾಡಿದ್ದಾರೆ. ಆದರೆ ಅದು ತಾತ್ಕಾಲಿಕ, ಬಹಳ ದೀರ್ಘಕಾಲದವರೆಗೆ ಇದನ್ನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಇಲ್ಲ. BJP ಏನು ಹೇಳ್ತಾ ಇದ್ದಾರೆ, ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಸೋಲಾರ್ ಪ್ಯಾನಲನ್ನು ಅಳವಡಿಸುವ ಮೂಲಕ ಅದಕ್ಕೆ ಸಬ್ಸಿಡಿಯನ್ನು ಕೊಟ್ಟು ಪ್ರತಿ ಮನೆಗೂ ಕೂಡ ಶಾಶ್ವತವಾಗಿ ಉಚಿತ ವಿದ್ಯುತ್ ಬರುವ ಹಾಗೆ ಮಾಡ್ತೀವಿ ಅಂತ ಅವರ ಘೋಷಣಾ ಪತ್ರದಲ್ಲಿ ಅವರು ತಿಳಿಸಿದ್ದಾರೆ. ದೇಶದ 4 ಕಡೆ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿದ್ದಾರೆ, ವಂದೇ ಭಾರತ್ ಮೆಟ್ರೋವನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ, ಭಾರತವನ್ನು 5ನೇ ಅತಿದೊಡ್ಡ ಆರ್ಥಿಕತೆಯಿಂದ 3ನೇ ಅತಿದೊಡ್ಡ ಆರ್ಥಿಕತೆಗೆ ತರ್ತೀವಿ, ಹೀಗೆ ಸಾಕಷ್ಟು ಭರವಸೆಗಳನ್ನು BJP ಕೊಟ್ಟಿದ್ದಾರೆ. ಮಿತ್ರರೇ, ಕಾಂಗ್ರೆಸ್ ಅವರೇನು ಹಿಂದೆ ಬಿದ್ದಿಲ್ಲ, ಉಚಿತ ಯೋಜನೆಗಳನ್ನು ಕೊಡೋದರಲ್ಲಿ BJPಗಿಂತಲೂ 4 ಪಟ್ಟು ಮುಂದಿದ್ದಾರೆ, 4 ಪಟ್ಟಿಗಿಂತಲೂ ಜಾಸ್ತಿ. ಕಾಂಗ್ರೆಸ್ ಅವರು ಏನು ಘೋಷಣೆ ಮಾಡಿದ್ದಾರೆ, ನಾವೇನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಪ್ರತಿ ಮನೆಯ ಹಿರಿ ಮಹಿಳೆಗೆ 1 ಲಕ್ಷ ರೂಪಾಯಿ ವಾರ್ಷಿಕವಾಗಿ ಕೊಡ್ತೀವಿ, ಅಲ್ಪಸಂಖ್ಯಾತರಿಗೆ ಎಲ್ಲ ಸ್ತರದಲ್ಲೂ ಕೂಡ ಉದ್ಯೋಗಾವಕಾಶ ಕೊಡ್ತೀವಿ, ಹೀಗೆ 25 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಕೊಟ್ಟಿದೆ. ಕರ್ನಾಟಕದಲ್ಲಿ ಅವರು ಘೋಷಣೆ ಮಾಡಿದ್ದು 5 ಗ್ಯಾರಂಟಿ ಮಾತ್ರ, ಇಡೀ ದೇಶದಲ್ಲಿ 25 ಗ್ಯಾರಂಟಿಯನ್ನು ಜಾರಿಗೆ ತರ್ತೀವಿ ಅಂತ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಮಿತ್ರರೇ, ಕಾಂಗ್ರೆಸ್ ಘೋಷಣೆ ಮಾಡಿದಂತಹ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೆ ಆದರೆ ಈ ದೇಶ ಆರ್ಥಿಕವಾಗಿ ದಿವಾಳಿ ಆಗಬಹುದು, ಅದಕ್ಕಿಂತ ಹೆಚ್ಚೇನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಆರ್ಥಿಕವಾಗಿ ಈ ದೇಶ ಏನಕ್ಕೂ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ತಲುಪಬಹುದು. ಕಂಟಿನ್ಯೂ ಆಗಿ 5-10 ವರ್ಷ ಆ ಗ್ಯಾರಂಟಿಗಳನ್ನು ಕೊಟ್ಟಿದ್ದೆ ಆದರೆ. ಆದರೆ ಮಿತ್ರರೇ, CPIM ಘೋಷಣೆ ಮಾಡಿದೆಯಲ್ಲ, ಅವರ ಪ್ರಣಾಳಿಕೆಯಲ್ಲಿ ಅವರು ಹೇಳಿದಾರಲ್ಲ, ಅದನ್ನೇನಾದರೂ ಜಾರಿಗೆ ತಂದಿದ್ದೆ ಆದರೆ ಈ ದೇಶವೇ ಇರೋದಿಲ್ಲ, ಈ ದೇಶದ ಭದ್ರತೆಗೆ ಯಾವುದೇ ಗ್ಯಾರಂಟಿ ಇಲ್ಲ. ಭಾರತದ ಮೇಲೆ ಪಾಕಿಸ್ತಾನ ಯಾವಾಗ ಆಕ್ರಮಣ ಮಾಡುತ್ತೆ ಗೊತ್ತಿಲ್ಲ. ಒಂದು ದಿನ ಬೆಳಗಾಗ್ತಿದ್ದ ಹಾಗೆ ಒಂದು ನ್ಯೂಸ್ ಬರುತ್ತೆ, ಕಾಶ್ಮೀರ ಭಾರತದ ಬಳಿಯಲ್ಲಿಲ್ಲ ಅಂತ. ಒಂದು ದಿನ ಅರುಣಾಚಲ ಪ್ರದೇಶ ಇಲ್ಲ ಅನ್ನುವ ಸುದ್ದಿ ಬರುತ್ತೆ, ಮತ್ತೊಂದು ದಿನ ಸಿಕ್ಕಿಂ ಇಲ್ಲ ಅನ್ನುವ ಸುದ್ದಿ ಬರುತ್ತೆ. ಈ ದೇಶದ ಭದ್ರತೆಗೆ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ನಿಮಗೆ ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು, ಇವನಿಗೇನಾದರೂ ತಲೆ ಕೆಟ್ಟಿದೆಯಾ ಹೀಗೆ ಹೇಳ್ತಾ ಇದ್ದಾನಲ್ಲ ಅಂತ. ಮಿತ್ರರೇ, ನನಗೆ ತಲೆ ಕೆಟ್ಟಿಲ್ಲ. ಈ ದೇಶದಲ್ಲಿ ಒಂದು ರಾಜಕೀಯ ಪಕ್ಷ ಇಂತಹ ಪ್ರಣಾಳಿಕೆಯನ್ನು ಜಾರಿಗೆ ತರಬಹುದು ಅಂತ ನನಗಿದೇ ಮೊದಲ ಬಾರಿಗೆ ಗೊತ್ತಾಗಿದ್ದು. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾರ್ಕ್ಸ್ವಾದಿ, ಆ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇರೋದೇನು ಕೇಳಿದ್ರೆ, ನಾವೇನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಭಾರತದ ಬಳಿ ಇರುವಂತಹ ಎಲ್ಲ ಅಣ್ವಸ್ತ್ರಗಳನ್ನು ನಾಶ ಮಾಡ್ತೀವಿ,
ಭಾರತ ಒಂದು ಅಣ್ವಸ್ತ್ರ ರಾಷ್ಟ್ರವಾಗಿ ಉಳಿಯೋದಿಲ್ಲ, ಕಂಪ್ಲೀಟಾಗಿ ಅಣ್ವಸ್ತ್ರದಿಂದ ಮುಕ್ತ ಮಾಡ್ತೀವಿ ಭಾರತವನ್ನು, CPIM ತನ್ನ ಪ್ರಣಾಳಿಕೆಯಲ್ಲಿ ಹೇಳಿರುವಂಥದ್ದು. ಮಿತ್ರರೇ, ಇವರ ತಲೆಯಲ್ಲಿ ಲದ್ದಿ ಇದೆಯೋ ಅಥವಾ ಬುದ್ಧಿ ಇದೆಯೋ ನನಗಂತೂ ಗೊತ್ತಿಲ್ಲ. ಯಾಕೋಸ್ಕರವಾಗಿ ಇವರು ಇದನ್ನು ಘೋಷಣೆ ಮಾಡಿದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಪ್ರಣಾಳಿಕೆ ಚೈನಾದ್ದಾಗಿದ್ದರೆ ಒಪ್ಪಬಹುದಿತ್ತು, ನಾವು ಅಧಿಕಾರಕ್ಕೆ ಬಂದರೆ ಭಾರತದಲ್ಲಿರುವಂಥ ಅಣ್ವಸ್ತ್ರವನ್ನು ನಾಶ ಮಾಡ್ತೀವಿ ಅಂತ. ಯಾಕೆಂದರೆ ಬೇರೆ ದೇಶವೇ ವೈರಿ ದೇಶದ ಬಗ್ಗೆ ಹೇಳೋದಕ್ಕೆ ಸಾಧ್ಯ. ಭಾರತ ದೇಶದಲ್ಲಿರುವಂಥ ಒಂದು ರಾಜಕೀಯ ಪಕ್ಷ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದರೆ ಭಾರತದಲ್ಲಿರುವಂಥ ಅಣ್ವಸ್ತ್ರವನ್ನು ನಾಶ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಈ ಅಣ್ವಸ್ತ್ರವನ್ನು ಹೊಂದಬೇಕು ಅಂತ ಭಾರತ ಎಷ್ಟು ಶ್ರಮ ವಹಿಸಿದೆ ಗೊತ್ತಾ? ಇಂದಿರಾಗಾಂಧಿ ಅವರ ಕಾಲದಲ್ಲಿ ಆರಂಭವಾಗಿದ್ದು, ವಾಜಪೇಯಿ ಕಾಲದಲ್ಲಿ ಅದು ಸಾಕಾರಗೊಳ್ತು. ವಾಜಪೇಯಿ ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡರು. ಆ ಸಂದರ್ಭದಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಬಹಳ ಸದೃಢವಾಗಿರಲಿಲ್ಲ. ಯಾಕೆ ಅಂತಂದರೆ 1992 ಹೊತ್ತಿಗೆ ಭಾರತ ದಿವಾಳಿ ಅಂಚಿಗೆ ಬಂದು ನಿಂತಿತ್ತು. PV ನರಸಿಂಹರಾವ್ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವರ ಕಾಲದಲ್ಲಿ ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಆ ಸಂದರ್ಭದಲ್ಲಿ ಆರ್ಥಿಕತೆಗೆ ಸ್ವಲ್ಪ ಬೂಸ್ಟ್ ಸಿಕ್ಕಿರುತ್ತೆ, ನಿಧಾನವಾಗಿ ಚೇತರಿಸ್ಕೊಳ್ತಾ ಇರುತ್ತೆ. ಆರ್ಥಿಕತೆಯಲ್ಲಿ ಅಂಬೆಗಾಲಿಡುವಂತಹ ಸ್ಥಿತಿಯಲ್ಲೇ ವಾಜಪೇಯಿ ಒಂದು ದೃಢ ನಿರ್ಧಾರ ಮಾಡ್ತಾರೆ, ಈ ದೇಶದ ಭದ್ರತೆಗೋಸ್ಕರವಾಗಿ ನಾವು ಅಣ್ವಸ್ತ್ರ ರಾಷ್ಟ್ರ ಆಗಬೇಕು. ಅಣುಪ್ರಯೋಗ ನಡೆದು ಹೋಗುತ್ತೆ. ಮಿತ್ರರೇ, ಅಮೆರಿಕ ಭಾರತದ ಮೇಲೆ ಆರ್ಥಿಕ ನಿರ್ಬಂಧವನ್ನು ವಿಧಿಸ್ತು, ಇಡೀ ಜಗತ್ತಿನಿಂದ ಭಾರತದ ಮೇಲೆ ಒತ್ತಡ ಜಾಸ್ತಿ ಆಯಿತು. ಅದು ಅದೇ ರೀತಿಯಾಗಿ ಕಂಟಿನ್ಯೂ ಆಗಿದ್ರೆ ಭಾರತ ಆರ್ಥಿಕವಾಗಿ ದಿವಾಳಿಯಾಗುವಂತಹ ಆತಂಕ ಕೂಡ ಇತ್ತು. ವಾಜಪೇಯಿ ಇದ್ಯಾವುದನ್ನು ಲೆಕ್ಕಿಸದೆ ದೃಢ ಸಂಕಲ್ಪ ಮಾಡಿ ಈ ದೇಶವನ್ನು ಅಣ್ವಸ್ತ್ರ ರಾಷ್ಟ್ರವನ್ನಾಗಿಸಿದ್ರು. ಭಾರತ ಅಣ್ವಸ್ತ್ರ ರಾಷ್ಟ್ರ ಆಗೋದಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟಿದೆ. ಇವತ್ತು ವಿಶ್ವದ 11 ಅಣ್ವಸ್ತ್ರ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತವೂ ಕೂಡ ಇದೆ. ಭಾರತ ಅತ್ಯಂತ ಬಲಿಷ್ಠವಾದ ಸೇನೆಯನ್ನು ಹೊಂದಿದೆ, ಭಾರತದ ಸೇನೆಗೆ ವಿಶ್ವದಲ್ಲಿ ಸಾಕಷ್ಟು ಮಹತ್ವ ಇದೆ ಅಂತಂದರೆ ಅಣ್ವಸ್ತ್ರ ರಾಷ್ಟ್ರ ಅನ್ನುವ ಕಾರಣಕ್ಕಾಗಿ. ಆದರೆ ಮಿತ್ರರೇ, CPIM ಹೇಳ್ತಾ ಇದೆ ನಾವು ಬಂದರೆ ಈ ಅಣ್ವಸ್ತ್ರವನ್ನೇ ನಾಶ ಮಾಡ್ತೀವಿ, ಭಾರತ ಅಣ್ವಸ್ತ್ರ ರಾಷ್ಟ್ರಗಳ ಪಟ್ಟಿಯಿಂದ ಹೊರಬರುವ ಹಾಗೆ ಮಾಡ್ತೀವಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಇದಕ್ಕೇನು ಹೇಳಬೇಕೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮಿತ್ರರೇ, ಇವತ್ತು ಇರಾನ್ ಕೂಡ ಅಣ್ವಸ್ತ್ರ ರಾಷ್ಟ್ರ ಆಗಬೇಕು ಅಂತ ಸಾಕಷ್ಟು ಕಷ್ಟಪಡ್ತಾ ಇದೆ. ಅದಕ್ಕೆ ಇಸ್ರೇಲ್ ಅಡ್ಡಗಾಲ ಹಾಕ್ತಾ ಇದೆ, ಅಮೆರಿಕ ಅಡ್ಡಗಾಲ ಹಾಕ್ತಾ ಇದೆ. ಇರಾನ್ನ 7 ಅಣು ವಿಜ್ಞಾನಿಗಳನ್ನು ಹೊಡೆದಾಕಲಾಗಿದೆ, ಇಸ್ರೇಲ್ ಹೊಡೆದಾಕಿದೆ. ಅಂದರೆ ಅಷ್ಟರ ಮಟ್ಟಿಗೆ ಕಷ್ಟಪಡ್ತಾ ಇದೆ ಇರಾನ್. ಆದರೆ ಭಾರತ ಈಗಾಗಲೇ ಅಣ್ವಸ್ತ್ರ ರಾಷ್ಟ್ರ ಆಗಿದೆ, ಅದಕ್ಕೋಸ್ಕರವಾಗಿ ಸಾಕಷ್ಟು ಜನ ಪರಿಶ್ರಮ ಪಟ್ಟಿದ್ದಾರೆ, ವಿಜ್ಞಾನಿಗಳು ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿದ್ದಾರೆ. ಇಂತಹ ದೊಡ್ಡ ಸಾಹಸದ ಕೆಲಸವನ್ನು ನಾವು ಅಧಿಕಾರಕ್ಕೆ ಬಂದರೆ ನಾಶ ಮಾಡ್ತೀವಿ ಅಂತ ಈ ದೇಶದ ಒಂದು ರಾಜಕೀಯ ಪಕ್ಷ ಹೇಳ್ತಾ ಇದೆ. ನಿಮಗನ್ನಿಸ್ಬಹುದು ಇದಕ್ಕೇನು ಮಾನ್ಯತೆ ಇದೆ? CPIM ಈ ದೇಶದಲ್ಲಿ ಒಂದು 20 ಕ್ಷೇತ್ರದಲ್ಲಿ ಸ್ಪರ್ಧಿಸಬಹುದು ಅಥವಾ ಒಂದು 30 ಕ್ಷೇತ್ರದಲ್ಲಿ ಸ್ಪರ್ಧಿಸಬಹುದು, ಗೆದ್ದರೆ ಒಂದು 3-4 ಜನ ಗೆಲ್ಲಬಹುದು. ಅವರು ಅಧಿಕಾರಕ್ಕೆ ಹೇಗ್ರಿ ಬರ್ತಾರೆ? ಒಂದು ವೇಳೆ ಅವರೇನಾದರೂ ಒಂದು 300 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ನಾವು ಅಧಿಕಾರಕ್ಕೆ ಬಂದರೆ ಇದನ್ನೆಲ್ಲ ಮಾಡ್ತೀವಿ ಅಂತಂದರೆ ಒಪ್ಕೊಳ್ಳಬಹುದಿತ್ತು? ಅವರ ಪ್ರಣಾಳಿಕೆಗೆ ಮಹತ್ವ ಎಲ್ಲಿದೆ ಅಂತ. ಮಿತ್ರರೇ, ಮಹತ್ವ ಇದೆ. ಯಾಕೆ ಗೊತ್ತಾ? ಅವರು ಇದನ್ನೆಲ್ಲ ಘೋಷಣೆ ಮಾಡಿರೋದು ಯಾಕೆ? ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತಹ ಉತ್ಸಾಹದಲ್ಲಿ. ಅವರಿಗೆ ಆ ಉತ್ಸಾಹ ಎಲ್ಲಿಂದ ಬಂತು ಕೇಳಿದ್ರೆ, ಅವರು INDIA ಕೂಟದ ಭಾಗ. ಒಂದು ವೇಳೆ INDIA ಕೂಟ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ನವರು ಯಾರೋ ಪ್ರಧಾನಮಂತ್ರಿ ಆದರೆ ತನ್ನ ಮಿತ್ರಪಕ್ಷದ ಎಲ್ಲ ಪ್ರಣಾಳಿಕೆಯ ಅಂಶಗಳನ್ನು ಜಾರಿ ಮಾಡುವಂತಹ ಹೊಣೆಗಾರಿಕೆ ಅವರ ಮೇಲೆ ಬಂದೇ ಬರುತ್ತೆ. ಈ ಮಿತ್ರಪಕ್ಷಗಳು ಒತ್ತಡವನ್ನು ಹೇರ್ತವೆ. ಉದಾಹರಣೆಗೆ ಹೇಳ್ತೀನಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಬಂದವು. ಆಗ JDS ಹೇಳ್ತು, ನಾವು ಚುನಾವಣೆಗೆ ಮುಂಚೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ, ನಮ್ಮ ಪ್ರಣಾಳಿಕೆಯಲ್ಲಿ ಇತ್ತು, ಈಗ ಸಾಲ ಮನ್ನಾ ಮಾಡಲೇಬೇಕು ಅಂತ. ಕಾಂಗ್ರೆಸ್ ಕೂಡ ಅದಕ್ಕೆ ಒಪ್ಕೊಳ್ತು. ಹೀಗೆ ಮುಂದೇನಾದರೂ INDIA ಕೂಟ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಆ ಸಂದರ್ಭದಲ್ಲಿ CPIM ಹೇಳುತ್ತೆ, ಈ ದೇಶದಲ್ಲಿರುವಂಥ ಅಣ್ವಸ್ತ್ರವನ್ನು ನಾಶ ಮಾಡಬೇಕು, ಅಣ್ವಸ್ತ್ರ ರಾಷ್ಟ್ರಪಟ್ಟಿಯಿಂದ ಭಾರತ ಹೊರಗೆ ಬರಬೇಕು ಅಂತ. ಒತ್ತಡ ಹೇರುತ್ತೆ. ಮಿತ್ರಪಕ್ಷ ಒತ್ತಡ ಹೇಳದಂತಹ ಸಂದರ್ಭದಲ್ಲಿ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಬಹುದು. ನಾನು ಹೇಳೋದು ಈಗ ಹಾಗೇ ಆಗುತ್ತೆ ಅಂತಲ್ಲ, ಯಾಕೆಂದರೆ ಅಂತಹ ನಿರ್ಧಾರವನ್ನು ಕೈಗೊಳ್ಳೋಕೆ ಹೋದರೆ ಈ ದೇಶದಲ್ಲಿ ಏನು ಬೇಕಾದರೂ ಆಗೋಗುತ್ತೆ. ಯಾಕೆಂದರೆ ಈ ದೇಶದ ಜನ ಇನ್ನೂ ಇಂತಹದ್ದನ್ನೆಲ್ಲ ಸಹಿಸೋದಿಲ್ಲ. ಇಷ್ಟು ದಿನ ಸಹಿಸಿಕೊಂಡಿರಬಹುದು, ನಮ್ಮ ಜನರಿಗೆ ಬುದ್ಧಿ ಇರಲಿಲ್ಲ, ಯಾವುದೋ ಸಣ್ಣ ಪುಟ್ಟ ಆಮಿಷಗಳಿಗೆ ಬಲಿಯಾಗಿ ಓಟ್ ಹಾಕುವಂಥ ಪರಿಸ್ಥಿತಿ ಹಿಂದಿತ್ತು, ಈಗಿಲ್ಲ. ಆದರೆ ಇವರ ಚಿಂತನೆಗಳು ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ಯೋಚನೆ ಮಾಡಿ. ಇದನ್ನು ಕಾಂಗ್ರೆಸ್ ಖಂಡಿಸಬೇಕಾಗಿತ್ತು. ಈ ದೇಶದ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಏನು ಹೇಳಿದ್ದಾರೆ ಕೇಳಿದ್ರೆ, ಇದರ ಬಗ್ಗೆ ಕಾಂಗ್ರೆಸ್ ಉತ್ತರ ಕೊಡಬೇಕು. ಯಾಕೆ ಅಂತಂದರೆ CPIM ಕಾಂಗ್ರೆಸ್ನ ಮಿತ್ರಪಕ್ಷ. ಸದ್ಯ ಮಿತ್ರರೇ, CPIM ನ ಸ್ಟ್ರೆಂತ್ ಎಷ್ಟಿದೆ ಕೇಳಿದ್ರೆ, ಇವರು 3 ಎಂ ಪಿ ಗೆದ್ದಿದ್ದಾರೆ. 2019 ಲೋಕಸಭಾ ಚುನಾವಣೆಯಲ್ಲಿ 3 ಎಂ ಪಿಗಳು ಗೆದ್ದಿರುವಂಥದ್ದು, ತಮಿಳುನಾಡಿನಿಂದ 2, ಕೇರಳದಿಂದ 1. ಇದನ್ನು ಹೊರತುಪಡಿಸಿದರೆ ಇವರು ಯಾರೂ ಗೆದ್ದಿಲ್ಲ. ಬಂಗಾಳದಲ್ಲಿ ಈ ಹಿಂದೆ ಬಹಳ ಸ್ಟ್ರೆಂತ್ ಇತ್ತು ಇವರಿಗೆ. ನೆಹರು ಅವರು ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಪ್ರಮುಖ ವಿರೋಧ ಪಕ್ಷವಾಗಿತ್ತು. ಈ ಎಡಪಕ್ಷಗಳು ಬಂಗಾಳ ಮತ್ತು ನಾರ್ತ್ ಈಸ್ಟ್ ಭಾಗದಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡಿದ್ವು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಕೇರಳದಲ್ಲಿ ಮಾತ್ರ ಎಡಪಕ್ಷದ ಅಧಿಕಾರ ಇದೆ ಬಿಟ್ಟರೆ ಬೇರೆಲ್ಲೂ ಕೂಡ ನೀವು ಹುಡುಕಿದರೂ ಸಿಗೋದಿಲ್ಲ, ಅವ್ರಿಗೆ ನೆಲೆಯೇ ಇಲ್ಲದಂತಾಗಿದೆ. ಯಾಕೆ ಅಂತಂದರೆ ಇಂತಹ ಔಟ್ಡೇಟೆಡ್ ಚಿಂತನೆಗಳು. ಇವತ್ತು ಇಡೀ ವಿಶ್ವದಲ್ಲಿ ನಾವು ತಲೆ ಎತ್ತಿ ನಿಲ್ಲಬೇಕು ಅಂತಂದರೆ ನಾವು ಶಕ್ತಿವಂತರಾಗಿರಬೇಕು, ಸೈನಿಕವಾಗಿ ಸದೃಢವಾಗಿರಬೇಕು, ನಮ್ಮ ಬಳಿಯಲ್ಲಿ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳಿರಬೇಕು, ಅಣ್ವಸ್ತ್ರ ಅದರಲ್ಲಿ ಬಹಳ ಪ್ರಮುಖವಾಗುತ್ತೆ.
ಆದರೆ ಸಿಪಿಐಎಂ ಏನು ಹೇಳ್ತಾ ಇದೆ, ಅಣ್ವಸ್ತ್ರವೇ ಬೇಡ, ಈ ದೇಶವನ್ನು ನಿಶಸ್ತ್ರೀಕರಣ ಮಾಡುವತ್ತ ಸಿಪಿಐಎಂನ ಚಿಂತನೆ ಇದೆ. ಇವರ ಚಿಂತನೆ ಎಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ನಾಳೆ ಚೀನಾ ಮತ್ತು ಭಾರತ ಒಂದಾಗ್ಬಿಡಬೇಕು, ಎರಡೂ ಕಡೆ ಕಮ್ಯುನಿಸ್ಟ್ ಸಿದ್ಧಾಂತವೇ ಜಾರಿಗೆ ಬರಬೇಕು ಅಂತ ಹೇಳಿದ್ರೂ ಆಶ್ಚರ್ಯ ಇಲ್ಲ. ಯಾಕೆಂದರೆ ಇವರ ಪ್ರಣಾಳಿಕೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ನನಗೆ ಹೀಗೆ ಅನ್ನಿಸ್ತಾ ಇದೆ. ಮಿತ್ರರೇ, ಇದಿಷ್ಟಕ್ಕೆ ನಿಲ್ಲೋದಿಲ್ಲ. ಈ INDIA ಕೂಟದ ಇನ್ನೊಂದು ಭಾಗವಾಗಿರುವಂಥ TMC, ಸದ್ಯ ಅವರು ಶೀಟ್ ಶೇರಿಂಗ್ನಿಂದ ಹೊರಬಂದಿರಬಹುದು, ನಾಳೆ ಅಧಿಕಾರ ಸಿಗುತ್ತೆ ಅಂತಂದರೆ ಕಾಂಗ್ರೆಸ್ ಮತ್ತು TMC ಒಂದಾಗುತ್ತೆ, TMCಯು ಕೂಡ INDIA ಕೂಟದ ಭಾಗ ಆಗುತ್ತೆ. ಈ TMC ತನ್ನ ಪ್ರಣಾಳಿಕೆಯಲ್ಲಿ ಏನು ಹೇಳಿದೆ ಕೇಳಿದ್ರೆ, ನಾವೇನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ, ಅಂದರೆ INDIA ಕೂಟ ಅಧಿಕಾರಕ್ಕೆ ಬಂದಿದ್ದೆ ಆದರೆ CAA ರದ್ದು ಮಾಡ್ತೀವಿ. ಈಗಾಗಲೇ CAA ಜಾರಿಗೆ ತರೋದಕ್ಕೆ ಬಿಡೋದಿಲ್ಲ ಅಂತ ಮಮತಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಆದರೆ ಅದಕ್ಕೆ ಜಯ ಸಿಗೋದಿಲ್ಲ. ಯಾಕೆಂದರೆ ಪೌರತ್ವ ಅನ್ನುವಂಥದ್ದು ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ವಿಚಾರ, ಕೇಂದ್ರ ಸರ್ಕಾರವೇ ಆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದು. ಅದಕ್ಕೆ ಅವರೇನು ಹೇಳ್ತಾ ಇದ್ದಾರೆ, INDIA ಕೂಟ ಅಧಿಕಾರಕ್ಕೆ ಬಂದರೆ CAA ರದ್ದು ಮಾಡ್ತೀವಿ, ಹಾಗೆ NRCಯನ್ನು ಜಾರಿಗೆ ತರೋದಕ್ಕೆ ನಿಷೇಧ ಹೇರ್ತೀವಿ. ಯಾವುದೇ ಕಾರಣಕ್ಕೂ ಕೂಡ NRCಯನ್ನು ಜಾರಿಗೆ ತರೋದಕ್ಕೆ ಬಿಡೋದಿಲ್ಲ. ಈ ದೇಶದೊಳಗೆ ಎಷ್ಟು ಜನ ಅಕ್ರಮ ವಲಸಿಗರಿದ್ದಾರೋ ಅವರೆಲ್ಲರಿಗೂ ಆಶ್ರಯ ಕೊಟ್ಟೇ ಇರ್ತೀವಿ ಅಂತ ಅದರ ಅರ್ಥ. ಇವತ್ತು ಬಾಂಗ್ಲಾದೇಶದವರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ನೆಲೆಸಿರೋದೇ ವೆಸ್ಟ್ ಬೆಂಗಾಲ್ನಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಅವರು ನೆಲೆ ಕಂಡುಕೊಂಡಿರೋದು. ಅವರನ್ನೆಲ್ಲ ನಮ್ಮ ರಾಜ್ಯದಲ್ಲೇ ಇಟ್ಕೊಂಡು ಸಾಕ್ತೀವಿ, ಅವರೆಲ್ಲರಿಗೂ ಕೂಡ ಐಡೆಂಟಿಟಿ ಕಾರ್ಡ್ ಕೊಟ್ಟು ನಮಗೆ ವೋಟ್ ಹಾಕ್ಸ್ಕೊಳ್ತೀವಿ ಅಂತ ಇದರ ಅರ್ಥ. ಈ ದೇಶದ ಭದ್ರತೆಗೆ ಆತಂಕ ತರುವಂತಹ ವಿಚಾರಗಳನ್ನು ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ತಿರುವಂತಹದ್ದು ನಿಜಕ್ಕೂ ಕೂಡ ಭಯ ಹುಟ್ಟಿಸುತ್ತೆ. ಮಿತ್ರರೇ, ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಕೆಲವರು ಇದನ್ನು ಸಮರ್ಥಿಸಿಕೊಳ್ಳುವವರು ಇರಬಹುದು. ಹೌದು, ನಮ್ಮ ಇಷ್ಟವಾದಂತಹ ರಾಜಕೀಯ ಪಕ್ಷ ಏನೇ ಮಾಡಿದ್ರೂ ನಾವು ಒಪ್ಕೊಳ್ತೀವಿ ಅಂತ ಹೇಳುವಂಥವರು ಕೂಡ ಇರಬಹುದು. ಮಿತ್ರರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.